ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಹಾಗೂ ಎರಡನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ವಿ ಇವತ್ತು ಪ್ರಥಮ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಫಸ್ಟ್ ಇವು ಸೋಷಾಲಜಿಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ಈ ವರ್ಷ ಕಡಿತುಕೊಂಡ ಪಠ್ಯಕ್ರಮಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಈ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ಇವತ್ತು ನಾವು ಅದನ್ನು ಸಾಲ್ವ್ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕನನ್ನು ಒತ್ತಿ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಸುಮಾರು ಎಪ್ಪತ್ತು ಪ್ರತಿಶತ ನನ್ನ ಈ ವಿಡಿಯೋಗಳನ್ನು ಪ್ರತಿಶತ ಜನ ನೀವೆಲ್ಲ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ನಮ್ಮ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ಳುತ್ತಾ ಈಗ ಆ ಪ್ರಥಮ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಥಮ ಭಾಗವನ್ನು ನೋಡೋಣ ಪ್ರಥಮ ಭಾಗ ಈ ಕೆಳಕಂಡ ಪ್ರಶ್ನೆಗಳಿಗೆ ತಲಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ಒಂದು ಅಂಕದ ಪ್ರಶ್ನೆಗಳಿದ್ದು ಇಲ್ಲಿ ಹತ್ತು ಅಂಕಗಳಿರ್ ಹತ್ತು ಪ್ರಶ್ನೆಗಳಿರ್ತಾಯಿವೆ ನಾವು ಒಂದು ಪ್ರತಿಯೊಂದಕ್ಕೂ ಒಂದೊಂದು ಅಂಕವನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಮೊದಲನೇ ಪ್ರಶ್ನೆ ಭಾರತೀಯ ಸಮಾಜದ ಪಿತಾಮಹ ಯಾರು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಯಾರು ಎಂದಾಗ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಡಾಕ್ಟರ್ ಜಿ ಎಸ್ ಘುರ್ರೆ ಇನ್ನು ಎರಡನೆಯದಾಗಿ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮವನ್ನು ತಿಳಿಸಿ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮವನ್ನು ತಿಳಿಸಿ ಎಂದಾಗ ಅದರ ಉತ್ತರ ನಿರುದ್ಯೋಗ ಸಮಸ್ಯೆ ಜನಸಂಖ್ಯೆಯ ಹೆಚ್ಚಳ ಇವು ಎರಡರಲ್ಲಿ ಯಾವುದಾದರೂ ಒಂದನ್ನು ನಾವು ಬರೆಯಬಹುದಾಗಿದೆ ಇನ್ನು ಮೂರನೆಯದಾಗಿ ಪ್ರಾಥಮಿಕ ಸಮೂಹ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಪ್ರಾಥಮಿಕ ಸಮೂಹ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಎಂದಾಗ ಇದರ ಉತ್ತರ ಸಿ ಎಚ್ ಕೂಲೆ ಸಿ ಎಚ್ ಕೂಲೆಯವರು ಅವರು ಪ್ರಾಥಮಿಕ ಸಮೂಹ ಎಂಬ ಪರಿಕಲ್ಪನೆಯನ್ನು ನೀಡಿದರು ಇನ್ನು ನಾಲ್ಕನೆಯದಾಗಿ ಸಂಘದ ಒಂದು ಉದಾಹರಣೆ ಕೊಡಿ ಸಂಘದ ಒಂದು ಉದಾಹರಣೆ ಕೊಡಿ ಅಂದಾಗ ಉತ್ತರ ಕಾರ್ಮಿಕ ಸಂಘ ಮಹಿಳಾ ಸಂಘ ಇವುಗಳಲ್ಲಿ ಯಾವುದಾದರೂ ಒಂದನ್ನು ನಾವು ಬರೆಯಬಹುದಾಗಿದೆ ಇನ್ನು ಐದನೆಯದಾಗಿ ರಚನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ರಚನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಎಂದರೆ ಪಿಯರ್ ಬೋರ್ಡಿಯೋ ಪಿಯರ್ ಬೋರ್ಡಿಯೋ ಎನ್ನುವರು ಈ ರಚನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿ ಪರಿಚಯಿಸಿದರು ಇನ್ನು ಆರನೆಯದಾಗಿ ಕೋ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ ಕೋ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ ಅಂದಾಗ ಅದರ ಉತ್ತರ ಕೋ ಪದವು ಲ್ಯಾಟಿನ್ ಭಾಷೆಯ ಕೋ ಮತ್ತು ಆಪೆರರಿ ಎಂಬ ಶಬ್ದಗಳಿಂದ ಉತ್ಪತ್ತಿಯಾಗಿದೆ ಇದರ ಅರ್ಥ ಒಟ್ಟಿಗೆ ಸೇರಿ ಕೆಲಸ ಮಾಡುವುದು ಅಥವಾ ದುಡಿಯುವುದೇ ಸಹಕಾರ ಎಂಬ ಪದದ ಅಕ್ಷರಶಃ ಅರ್ಥ ಆಗಿದೆ ಇನ್ನು ಏಳನೆಯದಾಗಿ ಭೌತ ಸಂಸ್ಕೃತಿ ಎಂದರೇನು ಭೌತ ಸಂಸ್ಕೃತಿ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಮಾನವನು ತನ್ನ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲು ಸೃಷ್ಟಿಸಿರುವ ಭೌತ ವಸ್ತುಗಳಿಗೆಲ್ಲ ಭೌತ ಸಂಸ್ಕೃತಿ ಎನ್ನುವರು ಇನ್ ಎಂಟನೆಯದಾಗಿ ಸಾಂಸ್ಕೃತಿಕ ಹಿಂಬೀಳಿಕೆ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಸಾಂಸ್ಕೃತಿಕ ಹಿಂಬೀಳಿಕೆ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಅಂದರೆ ಆಕ್ಬರ್ನ್ ಆಕ್ಬರ್ನ್ ಅನ್ನುವರು ಸಾಂಸ್ಕೃತಿಕ ಹಿಂಬೀಳಿಕೆ ಎಂಬ ಪರಿಕಲ್ಪನೆಯನ್ನು ನೀಡಿದರು ಇನ್ ಒಂಬತ್ತನೆಯದಾಗಿ ಶಿಕ್ಷಣದ ಒಂದು ಪ್ರಕಾರವನ್ನು ತಿಳಿಸಿ ಶಿಕ್ಷಣದ ಒಂದು ಪ್ರಕಾರವನ್ನು ತಿಳಿಸಿ ಎಂದಾಗ ಅದರ ಉತ್ತರ ಔಪಚಾರಿಕ ಶಿಕ್ಷಣ ಅನೌಪಚಾರಿಕ ಶಿಕ್ಷಣ ಹೀಗೆ ನಾವು ಶಿಕ್ಷಣದ ಒಂದು ಪ್ರಕಾರಗಳು ಈ ಎರಡು ಪ್ರಕಾರಗಳು ಒಂದನ್ನು ನಾವು ಉತ್ತರಿಸಬಹುದಾಗಿದೆ ಇನ್ನು ಹತ್ತನೆಯದಾಗಿ ಸಾಮಾಜಿಕ ಪರಿವರ್ತನೆಗೆ ಒಂದು ಭೌಗೋಳಿಕ ಅಂಶವನ್ನು ತಿಳಿಸಿ ಸಾಮಾಜಿಕ ಪರಿವರ್ತನೆಗೆ ಒಂದು ಭೌಗೋಳಿಕ ಅಂಶವನ್ನು ತಿಳಿಸಿ ಎಂದಾಗ ಉತ್ತರ ನೈಸರ್ಗಿಕ ವಿಕೋಪದಿಂದಾಗುವ ಪರಿವರ್ತನೆಗಳು ನೈಸರ್ಗಿಕ ಅಥವಾ ಭೌತಿಕ ಅಂಶಗಳು ಈ ಅಂಶಗಳು ಭೌಗೋಳಿಕ ಅಂಶಗಳು ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಿವೆ ಅಂತ ಅನ್ಬೋದು ಸ್ನೇಹಿತರೆ ಇಲ್ಲಿಯವರೆಗೆ ನಾವು ಒಂದು ಅಂಕದ ಹತ್ತು ಪ್ರಶ್ನೆಗಳನ್ನು ಉತ್ತರ ಸಮೇತ ಚರ್ಚೆ ಮಾಡಿದ್ವಿ ಇಲ್ಲಿ ನಾವು ಹತ್ತು ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ ಈಗ ಎರಡನೆಯ ಭಾಗ ಈ ಕೆಳಕಂಡ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಹತ್ತಕ್ಕೆ ಮಾತ್ರ ಉತ್ತರಿಸಿ ಯಾಕೆಂದರೆ ಇಲ್ಲಿ ಹನ್ನೆರಡು ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ ಬಟ್ ನಾವು ಬರೀಬೇಕಾಗಿರುವಂಥದ್ದು ಹತ್ತು ಆದರೆ ಈ ವಿಡಿಯೋದಲ್ಲಿ ನಾವು ಹನ್ನೆರಡು ಪ್ರಶ್ನೆಗಳನ್ನು ಚರ್ಚೆ ಮಾಡಿರ್ತೇನೆ ತಾವು ಆ ಬೇಕಾದ ಹತ್ತು ಉತ್ತರವನ್ನು ಬರೆಯಬಹುದಾಗಿದೆ ಹನ್ನೊಂದನೆಯದಾಗಿ ಭೌತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಭೌತವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಇವುಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಅಂದಾಗ ಒಂದೆಡೆ ಭೌತವಿಜ್ಞಾನ ಇನ್ನೊಂದೆಡೆ ಸಮಾಜ ವಿಜ್ಞಾನ ಅಂತ ಮಾಡಿ ಭೌತವಿಜ್ಞಾನ ಭೌತವಿಜ್ಞಾನಗಳು ತಮ್ಮ ಅಧ್ಯಯನಗಳಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಸಬಹುದು ಇದರಿಂದ ನಂಬಲಾಗದಂತಹ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನಗಳಲ್ಲಿ ವೈಜ್ಞಾನಿಕ ವಿಧಾನಗಳ ಬಳಕೆಯಲ್ಲಿ ಹಲವಾರು ತೊಂದರೆಗಳಿವೆ ಆದ್ದರಿಂದ ಅವುಗಳು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ವಿಧಾನಗಳ ಬಳಕೆ ಕೂಡ ಇತ್ತೀಚೆಗೆ ಆರಂಭ ಆದದ್ದು ಎರಡನೆಯದಾಗಿ ವೈಜ್ಞಾನಿಕ ಸಂಶೋಧನೆಗಳನ್ನು ಕೈಗೊಳ್ಳಲು ಪ್ರಯೋಗಾಲಯಗಳ ಬಳಕೆ ಇಲ್ಲಿ ಸಾಧ್ಯ ಅಂತಹ ಪ್ರಯೋಗಾಲಯಗಳ ಮೇಲೆ ಸಂಶೋಧಕನ ನಿಯಂತ್ರಣವು ಬದಲಾಗುತ್ತದೆ ಇನ್ನು ಸಮಾಜ ವಿಜ್ಞಾನ ಇಲ್ಲಿ ಪ್ರಯೋಗಾಲಯಗಳು ಇಲ್ಲ ಇಡೀ ಸಮಾಜವೇ ಒಂದು ಪ್ರಯೋಗಾಲಯವಾಗಿದ್ದು ಕೇವಲ ಪ್ರಯೋಗಕ್ಕಾಗಿ ಸನ್ನಿವೇಶಗಳನ್ನು ನಿರ್ಮಿಸುವುದು ಕಷ್ಟ ಇನ್ನು ಹನ್ನೆರಡನೆಯದಾಗಿ ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞನ ಹೆಸರಿಸಿ ಅಂದಾಗ ಡಾಕ್ಟರ್ ಜಿ ಎಸ್ ಘುರೇ ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್ ಇವರಿಬ್ಬರು ಭಾರತೀಯ ಸಮಾಜ ಶಾಸ್ತ್ರಜ್ಞರಾಗಿದ್ದಾರೆ ಇನ್ನು ಹದಿಮೂರನೇದಾಗಿ ಸಮಾಜದ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಸಮಾಜದ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಅಂದಾಗ ಒಂದು ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಇನ್ನೊಂದು ಹೋಲಿಕೆ ಅಥವಾ ಸಾಮ್ಯತೆ ಇವು ಸಮಾಜದ ಲಕ್ಷಣಗಳು ಆಗಿವೆ ಇನ್ನು ಹದಿನಾಲ್ಕನೆಯದಾಗಿ ಮಾಧ್ಯಮಿಕ ಸಮೂಹ ಎಂದರೇನು ಮಾಧ್ಯಮಿಕ ಸಮೂಹ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಅನ್ಯೋನ್ಯತೆಯ ಕೊರತೆ ಇರುವ ಅನುಭವವನ್ನು ನೀಡುವಂತಹ ಸಮೂಹಗಳಿಗೆ ಮಾಧ್ಯಮಿಕ ಸಮೂಹಗಳೆಂದು ಹೇಳಬಹುದು ಅನ್ಯೋನ್ಯತೆಯ ಕೊರತೆ ಇರುವಂತಹ ಸಮೂಹಗಳು ಉದಾಹರಣೆಗೆ ಶಾಲಾ ಕಾಲೇಜುಗಳು ಸರ್ಕಾರಿ ಕಾರ್ಯಾಲಯಗಳು ಇವು ಮಾಧ್ಯಮಿಕ ಸಮೂಹಗಳು ಆಗಿವೆ ಇನ್ನು ಹದಿನೈದನೆಯದಾಗಿ ಮಾಧ್ಯಮಿಕ ಸಮೂಹದ ಎರಡು ಲಕ್ಷಣಗಳನ್ನು ತಿಳಿಸಿ ಮಾಧ್ಯಮಿಕ ಸಮೂಹದ ಎರಡು ಲಕ್ಷಣಗಳನ್ನು ತಿಳಿಸಿ ಎಂದಾಗ ಭೌತಿಕ ಸಾಮೀಪ್ಯದ ಅಭಾವ ನಿಶ್ಚಿತ ಗುರಿ ಅಥವಾ ಆಸಕ್ತಿ ಸಮೂಹದ ಗಾತ್ರ ಇವು ಸಮ ಭೌತಿಕ ಸಮೂಹದು ಮಾಧ್ಯಮಿಕ ಸಮೂಹದ ಎರಡು ಲಕ್ಷಣಗಳಾಗಿವೆ ಇನ್ನು ಹದಿನಾರನೆಯದಾಗಿ ಸ್ಪರ್ಧೆಯ ಯಾವುದಾದರೂ ಎರಡು ಪ್ರಕಾರಗಳನ್ನು ತಿಳಿಸಿ ಸ್ಪರ್ಧೆಯ ಯಾವುದಾದರೂ ಎರಡು ಪ್ರಕಾರಗಳನ್ನು ತಿಳಿಸಿ ಅಂದಾಗ ಒಂದು ಆರ್ಥಿಕ ಸ್ಪರ್ಧೆ ಇನ್ನೊಂದು ಸಾಮಾಜಿಕ ಸ್ಪರ್ಧೆ ಇವು ಸ್ಪರ್ಧೆಯ ಎರಡು ಪ್ರಕಾರಗಳಾಗಿವೆ ಇನ್ನು ಹದಿನೇಳನೆಯದಾಗಿ ಸ್ವಾಂಗೀಕರಣ ಎಂದರೇನು ಸ್ವಾಂಗೀಕರಣ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಸ್ಯಾಮ್ಯುಯಲ್ ಕೊಯ್ನಿಕ್ ರವರ ಪ್ರಕಾರ ವ್ಯಕ್ತಿಗಳು ಮತ್ತು ಸಮೂಹಗಳು ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಪಡೆಯುವ ಪ್ರಕ್ರಿಯೆಯೇ ಸ್ವಾಂಗೀಕರಣ ಆಗಿದೆ ಇನ್ನು ಹದಿನೆಂಟನೆಯದಾಗಿ ಹೊಂದಾಣಿಕೆಯ ಯಾವುದಾದರೂ ಎರಡು ಪ್ರಕಾರಗಳನ್ನು ತಿಳಿಸಿ ಹೊಂದಾಣಿಕೆ ಯಾವುದಾದ್ರೂ ಎರಡು ಪ್ರಕಾರಗಳನ್ನು ತಿಳಿಸಿ ಎಂದಾಗ ಇದರ ಉತ್ತರ ಬಲ ಪ್ರಯೋಗಕ್ಕೆ ಮಣಿಯುವುದು ಅಥವಾ ರಾಜಿಯಾಗುವುದು ಮಧ್ಯಸ್ಥಗಾರನ ಪಾತ್ರ ಇವು ಹೊಂದಾಣಿಕೆಯ ಎರಡು ಪ್ರಕಾರಗಳಾಗಿವೆ ಇನ್ನು ಹತ್ತೊಂಬತ್ತನೆಯದಾಗಿ ಸಾಮಾಜೀಕರಣದ ಎರಡು ನಿಯೋಗಿಗಳನ್ನು ತಿಳಿಸಿ ಸಾಮಾಜಿಕರಣದ ಎರಡು ನಿಯೋಗಿಗಳನ್ನು ತಿಳಿಸಿ ಎಂದಾಗ ಕುಟುಂಬ ಅಥವಾ ಬಂಧು ಸಮೂಹ ಶಾಲೆ ಸಮೂಹ ಮಾಧ್ಯಮಗಳು ಇವು ಸಾಮಾಜಿಕರಣದ ಎರಡು ನಿಯೋಗಿಗಳು ಆಗಿವೆ ಇನ್ನು ಇಪ್ಪತ್ತನೆಯದಾಗಿ ಶಿಕ್ಷಣದ ಎರಡು ಕಾರ್ಯಗಳನ್ನು ತಿಳಿಸಿ ಶಿಕ್ಷಣದ ಎರಡು ಕಾರ್ಯಗಳನ್ನು ತಿಳಿಸಿ ಅಂದಾಗ ಪಾತ್ರ ನಿರ್ವಹಣೆಯ ಕಾರ್ಯಗಳು ಸುಧಾರಣಾತ್ಮಕ ಕಾರ್ಯಗಳು ಇವು ಶಿಕ್ಷಣದ ಎರಡು ಕಾರ್ಯಗಳಾಗಿವೆ ಇನ್ನು ಇಪ್ಪತ್ತೊಂದನೆಯದಾಗಿ ಕುಟುಂಬದ ಎರಡು ಪ್ರಕಾರಗಳನ್ನು ತಿಳಿಸಿ ಕುಟುಂಬದ ಎರಡು ಪ್ರಕಾರಗಳನ್ನು ತಿಳಿಸಿ ಅಂದಾಗ ಒಂದು ಕುಟುಂಬ ಇನ್ನೊಂದು ಅವಿಭಕ್ತ ಕುಟುಂಬ ಇವು ಕುಟುಂಬದ ಎರಡು ಪ್ರಕಾರಗಳು ಆಗಿವೆ ಇನ್ನು ಇಪ್ಪತ್ತೆರಡನೆಯದಾಗಿ ಸಾಮಾಜಿಕ ಪರಿವರ್ತನೆಗೆ ಜೈವಿಕ ಅಂಶಗಳನ್ನು ತಿಳಿಸಿ ಸಾಮಾಜಿಕ ಪರಿವರ್ತನೆಗೆ ಜೈವಿಕ ಅಂಶಗಳನ್ನು ತಿಳಿಸಿ ಎಂದಾಗ ವಯೋಮಾನ ಮತ್ತು ಲಿಂಗಾನುಪಾತ ವಯೋಮಾನ ಮತ್ತು ಲಿಂಗಾನುಪಾತ ಇವು ಜೈವಿಕ ಅಂಶಗಳು ಆಗಿವೆ ಸ್ನೇಹಿತರೆ ಇಲ್ಲಿವರೆಗೆ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ ಇಲ್ಲಿ ಈ ಹನ್ನೆರಡರಲ್ಲಿ ಎರಡು ಬಿಟ್ಟು ಅಂದರೆ ಹತ್ತು ನಾವು ಬರೆದು ಇಪ್ಪತ್ತು ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ಮೂರನೆಯ ಭಾಗ ಈ ಕೆಳಕಂಡ ಪ್ರಶ್ನೆಗಳಿಗೆ ಯಾವುದಾದರೂ ನಾಲ್ಕಕ್ಕೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾವು ನ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತು ಅಂಕಗಳನ್ನು ಈ ಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ ಇಪ್ಪತ್ತ್ಮೂರನೆಯದಾಗಿ ವಿಜ್ಞಾನದ ಗುಣಲಕ್ಷಣಗಳನ್ನು ವಿವರಿಸಿ ಇಲ್ಲಿ ವಿಜ್ಞಾನದ ಗುಣಲಕ್ಷಣಗಳನ್ನು ವಿವರಿಸಿ ಎಂದಾಗ ವಿಜ್ಞಾನವೆಂಬುದು ಕ್ರಮಬದ್ಧವಾದ ಅಥವಾ ಸಂಘಟಿತವಾದ ಜ್ಞಾನವಾಗಿದೆ ಅದರ ಲಕ್ಷಣಗಳು ಈ ಕೆಳಗಿನಂತಿವೆ ಒಂದು ವಾಸ್ತವತೆ ಅಥವಾ ಸತ್ಯ ಸಂಗತಿ ಅಂದರೆ ವಿಜ್ಞಾನವು ಮಾನಸಿಕ ಕಲ್ಪನೆಗಳನ್ನು ಆಧರಿಸಿ ಇರುವುದಿಲ್ಲ ಆದರೆ ಸತ್ಯ ಸಂಗತಿಗಳನ್ನು ಅವಲಂಬಿಸಿರುತ್ತದೆ ಅವಲೋಕಿತ ವಿದ್ಯಮಾನವನ್ನು ಇಲ್ಲಿ ವಾಸ್ತವಾಂಶ ಅಥವಾ ಸತ್ಯ ಸಂಗತಿ ಎನ್ನಲಾಗುವುದು ಉದಾಹರಣೆ ಕಲ್ಲು ಒಂದು ಘನ ವಸ್ತುವಾಗಿದೆ ಭಾರತದಲ್ಲಿ ಸರ್ವಧರ್ಮೀಯರೂ ನೆಲೆಸಿದ್ದಾರೆ ಇದು ವಾಸ್ತವಿಕವಾಗಿರುವಂಥ ಸತ್ಯ ಸಂಗತಿ ಆಗಿವೆ ಇನ್ನು ಕಾರಣ ಮತ್ತು ಪರಿಣಾಮ ವಿಜ್ಞಾನದಲ್ಲಿ ನಾವು ನೋಡುವಂಥದ್ದು ವಿಜ್ಞಾನದ ಲಕ್ಷಣ ಅಂದರೆ ಕಾರಣ ಮತ್ತು ಪರಿಣಾಮ ವಿಜ್ಞಾನವು ವಸ್ತುಗಳ ಅಥವಾ ಘಟನೆಗಳ ನಡುವಿನ ಸಂಬಂಧವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದು ಕಾರಣ ಘಟನೆಗಳ ಜರುಗುವಿಕೆ ಎಂಬುದು ಕಾರಣ ಮತ್ತು ಪರಿಣಾಮ ಸಂಬಂಧಗಳಿಂದ ನಿರ್ಧಾರವಾಗುತ್ತದೆ ಎಂಬ ಅಂಶವನ್ನು ಸ್ಪಷ್ಟಪಡಿಸುತ್ತದೆ ಉದಾಹರಣೆಗೆ ಒಂದು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ರೋಗವನ್ನು ತರುತ್ತವೆ ಅದು ಕಾರಣ ಬ್ಯಾಕ್ಟೀರಿಯಾಗಳಿಂದ ಕಾರಣ ಬರುವಂಥದ್ದು ರೋಗ ಪರಿಣಾಮ ಇನ್ನು ಎರಡನೇದು ಬಡತನವು ಆರ್ಥಿಕ ಹಿಂದುಳಿದಿರುವಿಕೆಗೆ ಕಾರಣಗಳಲ್ಲೊಂದು ಬಡತನ ಇರುವುದರಿಂದ ಆರ್ಥಿಕ ಹಿಂದುಳಿದಿರುವಿಕೆ ಅನ್ನುವಂಥದ್ದು ಇದು ಅದರ ಉದಾಹರಣೆ ಆಗಿವೆ ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ನಮ್ಮ ಉತ್ತರ ಸರಿಯಾಗ್ತದೆ ಇನ್ನು ಇಪ್ಪತ್ನಾಲ್ಕನೆಯದಾಗಿ ಸಮುದಾಯದ ಮೂಲಾಂಶಗಳನ್ನು ವಿವರಿಸಿ ಸಮುದಾಯದ ಮೂಲಾಂಶಗಳನ್ನು ವಿವರಿಸಿ ಅಂದಾಗ ಸಮುದಾಯದ ಮೂಲಾಂಶಗಳು ಈ ಕೆಳಗಿನಂತಿವೆ ಅವು ಯಾವುವೆಂದರೆ ನಿರ್ದಿಷ್ಟವಾದ ಭೂಪ್ರದೇಶ ಅಥವಾ ಸ್ಥಾನೀಯತೆ ಸಾಮುದಾಯಿಕ ಭಾವನೆ ನಾವು ನಮ್ಮವರೆಂಬ ಭಾವನೆ ಪಾತ್ರ ಭಾವನೆ ಈ ನಾಲ್ಕು ಪ್ರಮುಖ ಮೂಲಾಂಶಗಳಿವೆ ಈ ಮೂಲಾಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಇಪ್ಪತ್ತೈದನೆಯದಾಗಿ ಸಂಘದ ಐದು ಲಕ್ಷಣಗಳನ್ನು ವಿವರಿಸಿ ಸಂಘದ ಐದು ಲಕ್ಷಣಗಳನ್ನು ವಿವರಿಸಿ ಅಂದಾಗ ಸಂಘದ ಲಕ್ಷಣಗಳು ಈ ಕೆಳಗಿನಂತಿವೆ ಅವುಗಳೆಂದರೆ ಸಂಘ ಒಂದು ಮಾನವ ಸಮೂಹವಾಗಿದೆ ಸಂಘ ನಿರ್ದಿಷ್ಟ ಆಸಕ್ತಿ ಇಲ್ಲವೇ ಆಸಕ್ತಿಗಳನ್ನು ಹೊಂದಿರುತ್ತದೆ ಸಂಘದಲ್ಲಿ ಸಾಮಾಜಿಕ ನಿಯಂತ್ರಣ ಇರ್ತಾ ಇದೆ ಸಂಘದಲ್ಲಿ ಸ್ಥಿರತೆ ಇರ್ತಾ ಇದೆ ಸಹಕಾರದ ಮನೋಭಾವ ಇರ್ತಾ ಇದೆ ಇದು ಸಂಘಟಿತವಾಗಿರುವಂಥ ಸಮೂಹ ಆಗಿರ್ತಾ ಇದೆ ಈ ಅಂಶಗಳನ್ನು ಎರಡೆರಡು ವಾಕ್ಯಗಳಲ್ಲಿ ನಾವು ವಿವರಿಸಿದಾಗ ಸಂಘದ ಲಕ್ಷಣಗಳನ್ನು ನಾವು ವಿವರಿಸಿದಂತೆ ಆಗ್ತದೆ ಇನ್ನು ಇಪ್ಪತ್ತಾರನೆಯದಾಗಿ ಇಂದಿನ ಸಮಾಜದಲ್ಲಿ ಸ್ಪರ್ಧೆಯ ಪಾತ್ರವನ್ನು ವಿಶ್ಲೇಷಿಸಿರಿ ಇವತ್ತಿನ ಸಮಾಜದಲ್ಲಿ ಸ್ಪರ್ಧೆಯ ಪಾತ್ರ ಏನು ಅನ್ನೋದನ್ನು ವಿಶ್ಲೇಷಿಸಿರಿ ಇಂದಿನ ಸಮಾಜದಲ್ಲಿ ಸ್ಪರ್ಧೆಯ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಯಾವುದು ಅಂದರೆ ಸ್ಪರ್ಧೆಯು ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತದೆ ಸ್ಪರ್ಧೆಯು ವ್ಯಕ್ತಿಗಳಿಗೆ ಸಾಮಾಜಿಕ ಸ್ಥಾನಮಾನವನ್ನು ಇದೆ ಸ್ಪರ್ಧೆಯು ಹೊಸ ಅನುಭವ ಮತ್ತು ಪ್ರೇರಣೆಯನ್ನು ನೀಡುವುದು ಸ್ಪರ್ಧೆಯು ಸಾಮಾಜಿಕ ಆರ್ಥಿಕ ಹಾಗೂ ತಾಂತ್ರಿಕ ಪ್ರಗತಿಗೆ ಸಹಕಾರಿಯಾಗಿದೆ ಸ್ಪರ್ಧೆಯು ಸಾಮಾಜಿಕ ಚಲನೆಗೆ ಕಾರಣವಾಗುವುದು ಈ ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಸ್ಪರ್ಧೆಯ ಪಾತ್ರವನ್ನು ನಾವು ವಿಶ್ಲೇಷಿಸಿದಂತೆ ಆಗ್ತದೆ ಇನ್ನು ಇಪ್ಪತ್ತೇಳನೆಯದಾಗಿ ಸಮಾಜದ ಯಾವುದಾದರೂ ಐದು ಲಕ್ಷಣಗಳನ್ನು ವಿವರಿಸಿ ಸಮಾಜದ ಯಾವುದಾದರೂ ಐದು ಲಕ್ಷಣವನ್ನು ವಿವರಿಸಿ ಅಂದಾಗ ಸಮಾಜದ ಲಕ್ಷಣಗಳು ಈ ಕೆಳಗಿನಂತೂ ಅವುಗಳೆಂದರೆ ಸಮಾಜವು ಸಮೂಹಗಳ ಸಮೂಹವಾಗಿದೆ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ ಸಮಾಜ ಹೋಲಿಕೆ ಅಥವಾ ಸಾಮ್ಯತೆಯಿಂದ ಕೂಡಿರ್ತಾ ಇದೆ ಹೋಲಿಕೆ ಅಥವಾ ವ್ಯತ್ಯಾಸಗಳಿಂದ ಕೂಡಿರ್ತಾ ಇದೆ ಸಹಕಾರ ಮತ್ತು ಶ್ರಮ ವಿಭಜನೆ ಸಮಾಜದಲ್ಲಿರ್ತಾ ಇದೆ ಈ ಅಂಶಗಳನ್ನು ಸಮಾಜದ ಲಕ್ಷಣಗಳಾಗಿ ನಾವು ಸಂಕ್ಷಿಪ್ತವಾಗಿ ಎರಡೆರಡು ವಾಕ್ಯಗಳಲ್ಲಿ ವಿವರಿಸಿದಾಗ ಉತ್ತರ ಸರಿ ಆಗ್ತದೆ ಇನ್ನು ಇಪ್ಪತ್ತೆಂಟನೆಯದಾಗಿ ಕುಟುಂಬದ ಮಾಧ್ಯಮಿಕ ಕಾರ್ಯಗಳನ್ನು ವಿಶ್ಲೇಷಿಸಿರಿ ಕುಟುಂಬದ ಮಾಧ್ಯಮಿಕ ಕಾರ್ಯಗಳನ್ನು ವಿಶ್ಲೇಷಿಸಿರಿ ಅಂದಾಗ ಅದರ ಉತ್ತರ ಕುಟುಂಬದ ಮಾಧ್ಯಮಿಕ ಕಾರ್ಯಗಳು ಈ ಕೆಳಗಿನಂತಿವೆ ಅವುಗಳೆಂದರೆ ಒಂದು ಆರ್ಥಿಕ ಕಾರ್ಯ ಇನ್ನೊಂದು ಮನೋರಂಜನೆಯ ಕಾರ್ಯ ಮೂರನೆಯದು ಧಾರ್ಮಿಕ ಕಾರ್ಯ ನಾಲ್ಕನೆಯದ್ದು ಶೈಕ್ಷಣಿಕ ಕಾರ್ಯ ಇವು ಕುಟುಂಬದ ಮಾಧ್ಯಮಿಕ ಕಾರ್ಯಗಳಾಗಿವೆ ಇವುಗಳನ್ನು ಎರಡೆರಡು ವಾಕ್ಯಗಳಲ್ಲಿ ಆರ್ಥಿಕ ಕಾರ್ಯ ಮನೋರಂಜನೆಯ ಕಾರ್ಯ ಧಾರ್ಮಿಕ ಕಾರ್ಯ ಮತ್ತು ಶೈಕ್ಷಣಿಕ ಕಾರ್ಯ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಭಾಗ ನಾಲ್ಕು ಈ ಕೆಳಕಂಡ ಪ್ರಶ್ನೆಗಳಿಗೆ ಯಾವುದಾದರೂ ನಾಲ್ಕಕ್ಕೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಈ ಹಿಂದಿನ ಭಾಗದಂತೆ ಇಲ್ಲಿಯೂ ಕೂಡ ನಾವು ಇಪ್ಪತ್ತು ಅಂಕಗಳನ್ನು ಪಡೆದುಕೊಳ್ಬೋದು ಇಲ್ಲಿರುವಂತಹ ಆರು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ನಾವು ಇಪ್ಪತ್ತು ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇಪ್ಪತ್ತೊಂಬತ್ತನೆಯದು ಸ್ವಾಂಗೀಕರಣಕ್ಕೆ ಪೂರಕವಾದ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸ್ವಾಂಗೀಕರಣಕ್ಕೆ ಪೂರಕವಾದ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂದಾಗ ಸ್ವಾಂಗೀಕರಣಕ್ಕೆ ಪೂರಕವಾದ ಅಂಶಗಳು ಈ ಕೆಳಗಿನಂತಿವೆ ಯಾವುದು ಒಂದನೇದು ಸಹನೆ ಅನೋನ್ಯವಾದ ಸಂ ಸಾಮಾಜಿಕ ಸಂಬಂಧ ಸಂಯೋಗ ಅಥವಾ ಆನ್ ಅಂತರ್ವಿವಾಹ ಸಾಂಸ್ಕೃತಿಕ ಸಾಮ್ಯತೆ ಶಿಕ್ಷಣ ಸಮಾನ ಅವಕಾಶ ಇವು ಸ್ವಾಂಗೀಕರಣಕ್ಕೆ ಪೂರಕವಾಗಿರುವಂಥ ಅಂಶಗಳು ಇವುಗಳನ್ನು ಎರಡು ಒಂದೆರಡು ವಾಕ್ಯಗಳಲ್ಲಿ ನಾವು ಉತ್ತರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಮೂವತ್ತನೆಯದಾಗಿ ಹೊಂದಾಣಿಕೆಯ ಲಕ್ಷಣಗಳನ್ನು ವಿವರಿಸಿ ಹೊಂದಾಣಿಕೆಯ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಹೊಂದಾಣಿಕೆಯ ಲಕ್ಷಣಗಳು ಈ ಕೆಳಗಿನಂತಿವೆ ಹೊಂದಾಣಿಕೆಯು ಸಂಘರ್ಷದ ಸಹಜವಾದ ಫಲಶ್ರುತಿಯಾಗಿದೆ ಹೊಂದಾಣಿಕೆಯು ವ್ಯಕ್ತಿಗಳ ಪೂರ್ಣ ಅರಿವಿನಿಂದ ಅಥವಾ ಅರಿವಿಲ್ಲದೆ ಸಂಭವಿಸಬಹುದು ಹೊಂದಾಣಿಕೆಯು ಸಾರ್ವತ್ರಿಕವಾದುದು ಹೊಂದಾಣಿಕೆಯು ನಿರಂತರವಾದುದು ಹೊಂದಾಣಿಕೆಯ ಪರಿಣಾಮಗಳು ಸಂದರ್ಭಕ್ಕೆ ಅನುಸರಿಸಿ ಬೇರೆ ಬೇರೆ ಆಗಬಹುದು ಈ ಪ್ರಮುಖ ಲಕ್ಷಣಗಳನ್ನು ನಾವು ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸಿದಾಗ ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಮೂವತ್ತೊಂದನೆಯದಾಗಿ ಸಂಸ್ಕೃತಿಯ ಯಾವುದೇ ಐದು ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸಂಸ್ಕೃತಿಯ ಯಾವುದೇ ಐದು ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂದಾಗ ಸಂಸ್ಕೃತಿಯ ಲಕ್ಷಣಗಳು ಈ ಕೆಳಗಿನಂತಿವೆ ಸಂಸ್ಕೃತಿ ಅರ್ಜಿತವಾದದ್ದು ಅಥವಾ ಕಲಿಕೆಯಿಂದ ಬರುವಂಥದ್ದು ಸಂಸ್ಕೃತಿ ಸಾಮಾಜಿಕವಾದುದು ಸಂಸ್ಕೃತಿ ಹಂಚಿಕೊಳ್ಳಲ್ಪಟ್ಟದ್ದು ಸಂಸ್ಕೃತಿಯು ಸಂಚರಣೆಯಾಗುವಂಥದ್ದು ಸಂಸ್ಕೃತಿ ಸಾಪೇಕ್ಷವಾದುದು ಸಂಸ್ಕೃತಿ ಪರಿವರ್ತನಾಶೀಲವಾದುದು ಸಂಸ್ಕೃತಿ ತೃಪ್ತಿದಾಯಕವಾದುದು ಸಂಸ್ಕೃತಿಯು ನಿರಂತರವಾದುದು ಮತ್ತು ಸಂಗ್ರಾಹಕವಾದದ್ದು ಇವುಗಳನ್ನು ಒಂದೆರಡು ವಾಕ್ಯಗಳಲ್ಲಿ ನಾವು ಉತ್ತರಿಸಿದಾಗ ಸರಿಯಾದ ಉತ್ತರ ಆಗ್ತದೆ ಏನು ಮೂವತ್ತೆರಡನೆಯದಾಗಿ ಶಿಕ್ಷಣದ ಕಾರ್ಯಗಳನ್ನು ವಿಶ್ಲೇಷಿಸಿರಿ ಶಿಕ್ಷಣದ ಕಾರ್ಯಗಳನ್ನು ವಿಶ್ಲೇಷಿಸಿರಿ ಎಂದಾಗ ಅದರ ಉತ್ತರ ಶಿಕ್ಷಣವು ಪ್ರಮುಖವಾಗಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಯಾವ ಕಾರ್ಯಗಳು ಅಂದರೆ ಸಂರಕ್ಷಣಾತ್ಮಕ ಕಾರ್ಯಗಳು ಇದೊಂದು ಶಿಕ್ಷಣದ ಪ್ರಮುಖ ಕಾರ್ಯ ಪ್ರತಿಯೊಂದು ಹೊಸ ಪೀಳಿಗೆಗಳಿಗೆ ಸಂಸ್ಕೃತಿಯ ವರ್ಗಾವಣೆಯು ತೀರಾ ಅಗತ್ಯವಾಗಿದೆ ಈ ರೀತಿಯ ಪ್ರಕ್ರಿಯೆಯಿಂದಲೇ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಉದಾಹರಣೆಗೆ ಮಾತೃಭಾಷೆ ಜ್ಞಾನ ಪರಿಸರ ಸಂಪನ್ಮೂಲಗಳ ಬಳಕೆ ಇವು ಈ ಸಂರಕ್ಷಣಾತ್ಮಕ ಕಾರ್ಯಗಳಿಗೆ ಉದಾಹರಣೆಯಾಗಿವೆ ಇನ್ನು ಪಾತ್ರ ನಿರ್ವಹಣೆಯ ಕಾರ್ಯ ಶಿಕ್ಷಣ ಹಲವಾರು ವಿಶೇಷ ಪರಿಣಿತಿ ಅಧ್ಯಯನಗಳನ್ನು ಹಾಗೂ ವಿವಿಧ ಹಂತಗಳ ಶಿಕ್ಷಣದ ಕ್ರಮಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಕಲೆ ಭಾಗ ಆಗಿರ್ಬೋದು ವಿಜ್ಞಾನ ವಿಭಾಗ ಆಗಿರ್ಬೋದು ವಾಣಿಜ್ಯ ವಿಭಾಗ ಆಗಿರ್ಬೋದು ಹೀಗೆ ಶಿಕ್ಷಣದ ವಿಶೇಷ ಪರಿಣಿತಿ ಹಲವಾರು ಅಧ್ಯಯನದ ವಿವಾದ ಹಂತಗಳನ್ನು ನಾವು ನೋಡ್ತೀವಿ ಇನ್ನು ಸುಧಾರಣಾತ್ಮಕ ಕಾರ್ಯಗಳು ಸುಧಾರಣಾತ್ಮಕ ಕಾರ್ಯಗಳು ಅಂದರೆ ಸಮಾಜದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಶಿಕ್ಷಣ ಮೂಲಭೂತ ಸಾಧನವಾಗಿದೆ ಆದಾಗ್ಯೂ ಶಿಕ್ಷಣ ಸಾಮಾಜೀಕರಣದ ಪ್ರಮುಖ ನಿಯೋಗಿಯಾಗಿದೆ ಉದಾಹರಣೆಗಾಗಿ ಸತಿ ಪದ್ಧತಿ ಜೀತ ಪದ್ಧತಿ ಇವೆಲ್ಲ ಸುಧಾರಣಾತ್ಮಕ ಕಾರ್ಯಗಳಿಗೆ ಉದಾಹರಣೆ ಆಗಿವೆ ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಮೂವತ್ತ್ ಮೂರನೆಯದಾಗಿ ನೈತಿಕ ನಿಯಮಗಳ ಲಕ್ಷಣಗಳನ್ನು ವಿವರಿಸಿ ನೈತಿಕ ನಿಯಮಗಳ ಲಕ್ಷಣಗಳನ್ನು ವಿವರಿಸಿ ಅದರ ಉತ್ತರ ನೈತಿಕ ನಿಯಮಗಳ ಲಕ್ಷಣಗಳು ಈ ಕೆಳಗಿನಂತಿವೆ ಅವುಗಳೆಂದರೆ ನೈತಿಕ ನಿಯಮಗಳು ನಮ್ಮ ಸಾಮಾಜಿಕ ಜೀವನದ ನಿಯಂತ್ರಕಗಳಿದ್ದಂತೆ ನೈತಿಕ ನಿಯಮಗಳು ಹೆಚ್ಚು ಶಾಶ್ವತವಾದವುಗಳಲ್ಲ ನೈತಿಕ ನಿಯಮಗಳು ಸಮೂಹದಿಂದ ಸಮೂಹಕ್ಕೆ ಬೇರೆಯಾಗುತ್ತವೆ ನೈತಿಕ ನಿಯಮಗಳಿಗೆ ಮೌಲ್ಯಗಳ ಧರ್ಮದ ಬೆಂಬಲ ಇರುತ್ತದೆ ಈ ಅಂಶಗಳನ್ನು ಒಂದೆರಡು ವಾಕ್ಯಗಳಲ್ಲಿ ನಾವು ಉತ್ತರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ ಮೂವತ್ತ್ನಾಲ್ಕನೆಯದಾಗಿ ಸಾಮಾಜಿಕ ಪರಿವರ್ತನೆಯ ಐದು ಲಕ್ಷಣಗಳು ವಿವರಿಸಿ ಸಾಮಾಜಿಕ ಪರಿವರ್ತನೆಯ ಇದು ಲಕ್ಷಣಗಳನ್ನು ವಿವರಿಸಿ ಅಂದಾಗ ಅದರ ಲಕ್ಷಣಗಳು ಈ ಕೆಳಗಿನಂತು ಅವುಗಳೆಂದರೆ ಸಾಮಾಜಿಕ ಪರಿವರ್ತನೆಯ ಲಕ್ಷಣಗಳು ಈ ಕೆಳಗಿನಂತುವೆ ಅವುಗಳು ಅಂದರೆ ಸಾಮಾಜಿಕ ಪರಿವರ್ತನೆಯು ಸಾರ್ವತ್ರಿಕವಾದುದು ಸಾಮಾಜಿಕ ಪರಿವರ್ತನೆಯು ಸಂಕೀರ್ಣವಾದುದು ಸಾಮಾಜಿಕ ಪರಿವರ್ತನೆ ಸಾಮುದಾಯಿಕ ಪರಿವರ್ತನೆ ಸಾಮಾಜಿಕ ಪರಿವರ್ತನೆಯು ನಿರಂತರವಾದದ್ದು ಹಾಗೂ ಸಾಮಾಯಿಕವಾದದ್ದು ಸಾಮಾಜಿಕ ಪರಿವರ್ತನೆಯ ವೇಗ ಮತ್ತು ಪರಿಣಾಮ ಸಾಮಾಜಿಕ ಪರಿವರ್ತನೆ ಅನಿವಾರ್ಯವಾದುದಾಗಿದೆ ಸಾಮಾಜಿಕ ಪರಿವರ್ತನೆ ಹೊಂದಾಣಿಕೆಯ ಪ್ರಕ್ರಿಯೆಯಾಗಿದೆ ಈ ಎಲ್ಲ ಅಂಶಗಳನ್ನು ಒಂದೆರಡು ವಾಕ್ಯಗಳಲ್ಲಿ ನಾವು ಉತ್ತರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಭಾಗ ಐದು ಈ ಕೆಳಕಂಡ ಪ್ರಶ್ನೆಗಳಿಗೆ ಎರಡಕ್ಕೆ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ ಇದರಲ್ಲಿ ನಾವು ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಪ್ರತಿಯೊಂದು ಪ್ರಶ್ನೆಗೂ ನಮಗೆ ಹತ್ತು ಅಂಕ ದೊರಕಿಸಿ ಕೊಡುವಂತಹದ್ದು ಅಂದರೆ ಹತ್ತು ಅಂಕ ದೊರೀತಾ ಇದೆ ಈ ಒಂದು ಭಾಗದಿಂದ ಇಪ್ಪತ್ತು ಟೋಟಲ್ ಅಂಕಗಳು ಎರಡು ಬರೆದು ನಾವು ಮೂವತ್ತೈದನೆಯದಾಗಿ ಸಮಾಜಶಾಸ್ತ್ರದ ಅರ್ಥ ತಿಳಿಸಿ ಸಮಾಜಶಾಸ್ತ್ರದ ಲಕ್ಷಣಗಳನ್ನು ವಿವರಿಸಿ ಸಮಾಜಶಾಸ್ತ್ರ ಅರ್ಥವನ್ನು ತಿಳಿಸಿ ಲಕ್ಷಣಗಳನ್ನು ವಿವರಿಸಿ ಎಂದಾಗ ಅಗಸ್ಟ್ ಕಾಮ್ಟ್ರವರ ಪ್ರಕಾರ ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟು ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿದೆ ಇನ್ನು ಮ್ಯಾಕ್ಸ್ ವೇಬರ್ ಅವರ ಪ್ರಕಾರ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವಾಗಿದ್ದು ಸಮಾಜಶಾಸ್ತ್ರದ ಲಕ್ಷಣಗಳು ಈ ಕೆಳಗಿನಂತಿವೆ ಅವುಗಳೆಂದರೆ ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಹಾಗೂ ಸಮಾಜ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವಾಗಿದೆ ಸಮಾಜಶಾಸ್ತ್ರದ ಲಕ್ಷಣಗಳಲ್ಲಿ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನದ ಹೊರ ವಿಜ್ಞಾನವಾಗಿದೆ ಹೊರತು ಭೌತ ವಿಜ್ಞಾನ ಆಗಿಲ್ಲ ಸಮಾಜಶಾಸ್ತ್ರ ಒಂದು ನಿಶ್ಚಯಾತ್ಮಕ ಶಾಸ್ತ್ರವಾಗಿದೆ ವಿನಃ ಗುಣ ನಿರ್ದೇಶಕ ಶಾಸ್ತ್ರವಲ್ಲ ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನ ಅಲ್ಲ ಈ ಅಂಶಗಳನ್ನು ವಿವರವಾಗಿ ನಾವು ವಿವರಿಸಿ ಇಲ್ಲಿ ಹತ್ತು ಅಂಕಗಳನ್ನು ಪಡೆದುಕೊಳ್ಬೇಕು ಈ ಲಕ್ಷಣಗಳನ್ನು ನಾವು ವಿವರವಾಗಿ ವಿವರಿಸಬೇಕಾಗಿದೆ ಇನ್ನು ಮೂವತ್ತಾರನೆಯದಾಗಿ ಸಾಮಾಜಿಕ ನಿಯಂತ್ರಣ ಎಂದರೇನು ಸಾಮಾಜಿಕ ನಿಯಂತ್ರಣಗಳ ಸ್ವರೂಪವನ್ನು ವಿವರಿಸಿ ಸಾಮಾಜಿಕ ನಿಯಂತ್ರಣ ಎಂದರೇನು ಅದರ ಸ್ವರೂಪವನ್ನು ವಿವರಿಸಿ ಅಂದಾಗ ಉತ್ತರ ಅಕ್ಬರ್ನ್ ಮತ್ತು ನಿಮ್ಕಾಫ್ ಅವರ ಪ್ರಕಾರ ಸಾಮಾಜಿಕ ಪ್ರಕ್ರಮ ಮತ್ತು ಸ್ಥಾಪಿತ ನಿಯಮಗಳನ್ನು ಕಾಯ್ದುಕೊಳ್ಳಲು ಸಮಾಜವು ಬಳಸುವ ನಮೂನೆಗಳಿಗೆ ಸಾಮಾಜಿಕ ನಿಯಂತ್ರಣ ಎನ್ನಬಹುದು ಇನ್ನು ಸಾಮಾಜಿಕ ನಿಯಂತ್ರಣ ಎಷ್ಟು ಪ್ರಕಾರಗಳನ್ನು ಹೊಂದಿದೆ ಅಂದರೆ ಎರಡು ಪ್ರಕಾರಗಳನ್ನು ಹೊಂದಿದೆ ಅವುಗಳ್ಯಾವು ಒಂದು ಔಪಚಾರಿಕ ನಿಯಂತ್ರಣ ಇನ್ನೊಂದು ಅನೌಪಚಾರಿಕ ನಿಯಂತ್ರಣ ಸಾಮಾಜಿಕ ನಿಯಂತ್ರಣವು ಎರಡು ಪ್ರಮುಖ ಉದ್ದೇಶ ಹೊಂದಿದೆ ಅವು ಯಾವುದು ಅಂದರೆ ಸಾಮಾಜಿಕ ಅನುವರ್ತನೆಯನ್ನು ತರುವುದು ಮತ್ತು ಐಕ್ಯಮತ್ಯವನ್ನುಂಟು ಮಾಡುವುದು ಈ ಪ್ರಮುಖ ಅಂಶಗಳನ್ನು ನಾವು ವಿವರಿಸಿದಾಗ ವಿವರವಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಈ ಪ್ರಕಾರಗಳನ್ನು ಹಾಗೂ ಉದ್ದೇಶಗಳನ್ನು ನಾವು ವಿವರವಾಗಿ ವಿವರಿಸುವಂಥದ್ದು ಇನ್ನು ಮೂವತ್ತೇಳನೆಯದಾಗಿ ಹೊಂದಾಣಿಕೆ ಎಂದರೇನು ಹೊಂದಾಣಿಕೆಯ ವಿಧಗಳನ್ನು ವಿವರಿಸಿ ಇಲ್ಲಿ ಹೊಂದಾಣಿಕೆ ಎಂದರೇನು ಹೊಂದಾಣಿಕೆಯ ವಿಧಗಳನ್ನು ವಿವರಿಸಿ ಎಂದಾಗ ಇದರ ಉತ್ತರ ಮೆಕೈವರ್ರವರ ಪ್ರಕಾರ ಹೊಂದಾಣಿಕೆ ಎಂಬ ಪದವು ಮುಖ್ಯವಾಗಿ ಮಾನವನು ತನ್ನ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಹೊಂದಾಣಿಕೆಯ ವಿಧಗಳು ಈ ಕೆಳಗಿನಂತಿವೆ ಅವುಗಳೆಂದರೆ ಬಲಪ್ರಯೋಗಕ್ಕೆ ಮಣಿಯುವುದು ಒಪ್ಪಂದ ಅಥವಾ ರಾಜಿ ಮಧ್ಯಸ್ಥಗಾರರ ಪಾತ್ರ ಮನಪರಿವರ್ತನೆ ಉದಾತ್ತೀಕರಣ ಸ್ವಯುಕ್ ಸಯುಕ್ತಿಕ ವಿವರಣೆ ಸಯುಕ್ತಿಕ ವಿವರಣೆ ಈ ಅಂಶಗಳನ್ನು ಈ ಹೊಂದಾಣಿಕೆಯ ವಿಧಗಳು ಅನ್ಬೋದು ಇವುಗಳನ್ನು ನಾವು ವಿವರವಾಗಿ ವಿವರಿಸಿದಾಗ ಈ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಮೂವತ್ತೆಂಟನೆಯದಾಗಿ ಸಾಮಾಜೀಕರಣದ ವಿವಿಧ ಹಂತಗಳನ್ನು ವಿಶ್ಲೇಷಿಸಿರಿ ಸಾಮಾಜೀಕರಣದ ವಿವಿಧ ಹಂತಗಳನ್ನು ವಿಶ್ಲೇಷಿಸಿರಿ ಎಂದಾಗ ಅದರ ಉತ್ತರ ಜೈವಿಕ ಜೀವಿಯನ್ನು ಸಾಮಾಜಿಕ ಜೀವಿಯಾಗಿ ವ್ಯಕ್ತಿಯನ್ನು ಸಾಮಾಜಿಕ ವ್ಯಕ್ತಿಯನ್ನಾಗಿ ಬದಲಿಸುವ ಈ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎನ್ನಬಹುದು ಹಾಗಾದರೆ ಸಾಮಾಜೀಕರಣದ ವಿವಿಧ ಹಂತಗಳು ಯಾವುವು ಈ ಕೆಳಗಿನಂತು ಅವುಗಳೆಂದರೆ ಮೌಖಿಕ ಮತ್ತು ವಾಚಕ ಹಂತ ಶೌಚ ತರಬೇತಿಯ ಹಂತ ಇಡಿಪಲ್ ಬಾಲ್ಯ ಹಂತ ಕಿಶೋರಾವಸ್ಥೆಯ ಹಂತ ಪ್ರೌಢ ಮತ್ತು ವಯಸ್ಕ ಹಂತ ಹೀಗೆ ನಾವು ಸಾಮಾಜಿಕರಣದ ವಿವಿಧ ಹಂತಗಳನ್ನು ನಾವು ಗುರುತಿಸಬಹುದು ಇವುಗಳನ್ನು ನಾವು ವಿವರವಾಗಿ ಮೌಖಿಕ ಮತ್ತು ವಾಚಕ ಹಂತ ಅಂದರೆ ಯಾವುದು ಶೌಚ ತರಬೇತಿಯ ಹಂತ ಅಂದರೆ ಯಾವುದು ಅನ್ನುವಂಥದ್ದು ಇವುಗಳನ್ನು ವಿವರವಾಗಿ ನಾವು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಭಾಗ ಆರು ಈ ಕೆಳಕಂಡ ಪ್ರಶ್ನೆಗಳಿಗೆ ಯಾವುದಾದರೂ ಎರಡಕ್ಕೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆಗೆ ಐದು ಅಂಕಗಳು ದೊರೀತವೆ ಈ ಭಾಗದಿಂದ ನಾವು ಹತ್ತು ಅಂಕಗಳನ್ನು ಪಡೆದುಕೊಳ್ಳಬಹುದು ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ ಅದರಲ್ಲಿ ನಾವು ಎರಡನ್ನು ಬರೀಬೇಕು ಮೂವತ್ತೊಂಬತ್ತನೆಯದಾಗಿ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಅಗಸ್ಟ್ ಕಾಮ್ಟ್ರವರ ಪಾತ್ರವನ್ನು ವಿವರಿಸಿ ಅಂದರೆ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಅಗಸ್ಟ್ ಕಾಮ್ಟ್ರವರ ಪಾತ್ರವನ್ನು ವಿವರಿಸಿ ಅಂದಾಗ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಅಗಸ್ಟ್ ಕಾಮ್ಟ್ರವರ ಪಾತ್ರವನ್ನು ನಾವು ವಿವರಿಸುವ ಬೇಕು ಅಂದರೆ ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರಲ್ಲಿ ಒಬ್ಬರಾದ ಅಗಸ್ಟ್ ಕಾಮ್ರವರು ಕಾಮ್ಟ್ರವರು ಸೋಷಿಯಾಲಜಿ ಎಂಬ ಪದವನ್ನು ಪರಿಚಯಿಸಿದ ಮೊದಲಿಗರಾಗಿದ್ದಾರೆ ಅಂತೆ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಸಿಕೊಂಡ ಕೀರ್ತಿ ಅವರಿಗೆ ಸಲ್ಲುತ್ತಾ ಇದೆ ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯ ಮೂಲಕ ಸೋಷಿಯಾಲಜಿ ಎಂಬ ಪದವನ್ನು ಇವರು ಪರಿಚಯಿಸ್ತಾರೆ ಸಮಾಜದ ಅಧ್ಯಯನದಲ್ಲಿ ವಸ್ತುನಿಷ್ಠವಾದ ವೈಜ್ಞಾನಿಕ ವಿಧಾನದ ಅವಶ್ಯಕತೆಗೆ ಒತ್ತನ್ನು ನೀಡಿದರು ಇನ್ನು ಸಮಾಜಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ ಅವುಗಳೆಂದರೆ ಸಾಮಾಜಿಕ ಸ್ಥಿತಿಶಾಸ್ತ್ರ ಸಾಮಾಜಿಕ ಚಲನಶಾಸ್ತ್ರ ಅಂತ ಇನ್ನು ಸಾಮಾಜಿಕ ಚಲನಶಾಸ್ತ್ರದಲ್ಲಿ ಮೂರು ಹಂತಗಳನ್ನು ಸೂತ್ರವನ್ನು ವಿವರಿಸ್ತಾರೆ ಅವುಗಳೆಂದರೆ ಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ಮತ್ತು ವೈಜ್ಞಾನಿಕ ಹಂತ ಇನ್ನು ಸಮಾಜಶಾಸ್ತ್ರೀಯ ಸಾಹಿತ್ಯಕ್ಕೆ ಇವರ ಕೊಡುಗೆ ಏನಪ್ಪ ಅಂತಂದರೆ ಪಾಸಿಟಿವಿ ಪಾಸಿಟಿವ್ ಫಿಲಾಸಫಿ ಪಾಸಿಟಿವ್ ಪಾಲಿಟಿಕ್ ಅನ್ನುವಂತಹ ಈ ಒಂದು ಗ್ರಂಥಗಳನ್ನು ಇವರು ಸಮಾಜಶಾಸ್ತ್ರೀಯ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ ಇನ್ನು ವಿಜ್ಞಾನಗಳ ವರ್ಗೀಕರಣ ಎಂಬ ಸಿದ್ಧಾಂತವನ್ನು ಕೂಡ ನೀಡಿದ್ದಾರೆ ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಸರಿಯಾದ ಉತ್ತರ ಆಗ್ತದೆ ಇನ್ನು ನಲವತ್ತನೆಯದಾಗಿ ವಿವಾಹದ ಲಕ್ಷಣಗಳನ್ನು ವಿವರಿಸಿ ವಿವಾಹದ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಅದರ ಉತ್ತರ ವಿವಾಹದ ಲಕ್ಷಣಗಳು ಈ ಕೆಳಗಿನಂತಿವೆ ವಿವಾಹವು ಸಾರ್ವತ್ರಿಕವಾದುದು ವೈವಾಹಿಕ ಜೀವನವು ಶಾಶ್ವತ ಸ್ವರೂಪದ್ದು ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳ ಮನವರಿಕೆ ಇವು ವಿವಾಹದ ಲಕ್ಷಣಗಳಾಗಿವೆ ಇವುಗಳನ್ನು ನಾವು ಒಂದೆರಡು ವಾಕ್ಯಗಳಲ್ಲಿ ಒಂದೊಂದು ಒಂದೊಂದು ಎರಡೆರಡು ವಾಕ್ಯಗಳಲ್ಲಿ ಉತ್ತರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ ನಲವತ್ತೊಂದನೆಯದಾಗಿ ಧರ್ಮ ಕಾರ್ಯಗಳನ್ನು ವಿಶ್ಲೇಷಿಸಿರಿ ಧರ್ಮ ಕಾರ್ಯಗಳನ್ನು ವಿಶ್ಲೇಷಿಸಿರಿ ಅಂದಾಗ ಈ ಪ್ರಶ್ನೆಗೆ ಉತ್ತರ ಧರ್ಮ ಕಾರ್ಯಗಳು ಈ ಕೆಳಗಿನಂತಿವೆ ಧರ್ಮವು ಸಾಮಾಜಿಕ ಪರಿವರ್ತನೆಯ ಸಾಧನವಾಗಿದೆ ಧರ್ಮವು ಆರ್ಥಿಕ ಪ್ರಗತಿಗೆ ಸಾಧ್ಯವಾಗಿದೆ ಧಾರ್ಮಿಕ ಸುಧಾರಣೆಯ ಜೊತೆಗೆ ರಾಷ್ಟ್ರೀಯತೆ ಸಾಂಸ್ಕೃತಿಕ ಪರಿವರ್ತನೆ ನಾಗರಿಕ ಹಕ್ಕುಗಳ ಸಂರಕ್ಷಣೆಗೆ ಸಹಕಾರಿಯಾಗಿದೆ ಕಾರ್ಲ್ ಮಾರ್ಕ್ಸ್ ಅವರು ಧರ್ಮವನ್ನು ಅಫೀಮಿನಂತಹ ಮಾದಕ ವಸ್ತುವಿಗೆ ಹೋಲಿಸಿ ಧರ್ಮವು ಉಳ್ಳವರ ಹಿತ ಕಾಯುತ್ತದೆ ಎಂದಿದ್ದಾರೆ ಧರ್ಮವು ಆರ್ಥಿಕ ಪ್ರಗತಿ ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯ ಜಾಗೃತಿಗೆ ಸಹಾಯಕವಾಗಿದೆ ಈ ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ಟಿಪ್ಪಣಿ ರೂಪದಲ್ಲಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ಇನ್ ನಲವತ್ತೆರಡನೆಯದಾಗಿ ಸಾಮಾಜಿಕ ಪರಿವರ್ತನೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳನ್ನು ವಿವರಿಸಿ ಸಾಮಾಜಿಕ ಪರಿವರ್ತನೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳನ್ನು ವಿವರಿಸಿ ಅಂದಾಗ ಅದರ ಉತ್ತರ ಸಾಮಾಜಿಕ ಪರಿವರ್ತನೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳು ಈ ಕೆಳಗಿನಂತಿವೆ ಅವುಗಳೆಂದರೆ ಸಾರಿಗೆ ಮತ್ತು ಸಂಪರ್ಕ ಔದ್ಯೋಗೀಕರಣದಿಂದ ಹದಿನೆಂಟನೇ ಶತಮಾನದ ನಂತರ ನಾವು ಸಾರಿಗೆ ಸಂಪರ್ಕದಲ್ಲಿ ಪರಿವರ್ತನೆಯನ್ನು ಕಾಣ್ತಾ ಇದ್ದೇವೆ ಇಂತಹ ಪ್ರಗತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಸಾಧ್ಯವಾಗಿದೆ ಇನ್ನು ಹೊಸ ವರ್ಗಗಳ ಉದಯ ನಗರೀಕರಣದ ಕೈಗಾರೀಕರಣದ ಫಲದಿಂದ ಕುಟುಂಬದಿಂದ ಕಾರ್ಖಾನೆಗೆ ಉತ್ಪಾದನೆ ವ್ಯವಸ್ಥೆ ಬದಲಾದಂತೆ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿದೆ ಇದರಿಂದ ಯುವಕರಿಗೆ ಹೊಸ ಉದ್ಯೋಗದ ಅವಕಾಶಗಳು ಲಭ್ಯ ಇವೆ ಇನ್ನು ತಂತ್ರಜ್ಞಾನ ಮತ್ತು ಕೃಷಿ ಇತ್ತೀಚಿನ ಕೃಷಿಯಲ್ಲಿ ಯಾಂತ್ರೀಕರಣದಿಂದಾಗಿ ಹಲವಾರು ರೀತಿಯ ಸುಧಾರಣೆಗಳನ್ನು ತಂದಿದೆ ರಾಸಾಯನಿಕ ಗೊಬ್ಬರ ನೀರಾವರಿ ಸೌಲಭ್ಯ ಮುಂತಾದವುಗಳ ಆವಿಷ್ಕಾರದಿಂದ ಹಾಗೂ ಹೊಸ ಸಾಧನ ಸಲಕರಣೆಗಳು ಬೆಳವಣಿಗೆಯಿಂದ ಉತ್ಪಾದನೆಯಲ್ಲಿ ಅಗಾಧ ಬೆಳವಣಿಗೆ ಆಗಿದ್ದರಿಂದ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆಗೆ ಕಾರಣ ಆಯಿತು ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ನಮ್ಮ ಉತ್ತರ ಸರಿಯಾಗ್ತದೆ ಸ್ನೇಹಿತರೆ ಇಲ್ಲಿಯವರೆಗೆ ನಾವು ಪ್ರಥಮ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ವಿಶ್ಲೇಷಿಸಿದೆವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ